ವಿಜಯನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಗತ ಇತಿಹಾಸದ ವೈಭವ ಹಾಗೂ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಸುವರ್ಣಯುಗ ಸಂದರ್ಭದಲ್ಲಿ ನಡೆದ ಘಟನೆಗಳು ನಂತರ ವಿಜಯನಗರ ಸಾಮ್ರಾಜ್ಯದ ದೊರೆ ಅಚ್ಯುತರಾಯ ನೆರೆಯ ಆಂಧ್ರಪ್ರದೇಶ ರಾಜ್ಯದ ಲೇಪಾಕ್ಷಿಯಲ್ಲಿ ವಿರೂಪಣ್ಣ ಎಂಬ ಮಂತ್ರಿ ಈ ಲೇಪಾಕ್ಷಿಗೆ ಬಂದು ಜಾಗವನ್ನ ಗುರುತಿಸಿ ಈ ಬೃಹತ್ ದೇವಸ್ಥಾನವನ್ನ ಕಟ್ಟಿಸಿದ ಎಂಬ ಪ್ರತಿತಿ ಇದೆ. ಅಷ್ಟಕ್ಕೂ ಲೇಪಾಕ್ಷಿಯು ನೆರೆ ರಾಜ್ಯ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಹಿಂದೂಪುರ ತಾಲೂಕಿನ 13 ಕಿಲೋಮೀಟರ್ ದೂರದಲ್ಲಿ ಇದೆ. ರಾಮಾಯಣ ಕಾಲದಿಂದ ಈ ಸ್ಥಳಕ್ಕೆ ಇತಿಹಾಸದ ನಂಟಿದ್ದು 15 ಶತಮಾನದ ಮಧ್ಯಭಾಗದಲ್ಲಿ ಈ ಲೇಪಾಕ್ಷಿಯ ವೀರಭದ್ರೇಶ್ವರ ದೇವಸ್ಥಾನ ಕಟ್ಟಿರಬಹುದು ಎಂಬುದಕ್ಕೆ ಇಲ್ಲಿನ ಸ್ಮಾರಕಗಳು ಒತ್ತಿ ಹೇಳುತ್ತೆ. ಇನ್ನು ಶ್ರೀಕೃಷ್ಣ ದೇವರಾಯನ ನಂತರ ವಿಜಯನಗರ ಸಾಮ್ರಾಜ್ಯ ಅವನತಿಗೆ ದಾರಿ ಹಿಡಿದಾಗ ವಿಜಯನಗರದ ಸಂಪತ್ತನ್ನು ತೆಗೆದುಕೊಂಡು ಅರಸರು ಮತ್ತು ಕುಟುಂಬ ಸ್ವಯಂ ರಕ್ಷಣೆಗಾಗಿ ಅಲ್ಲಿ ಉಳಿದರು ಎನ್ನುತ್ತವೆ ಇತಿಹಾಸದ ಪುಟಗಳು. ಇನ್ನು ಇಲ್ಲಿನ ಸ್ಮಾರಕಗಳ ವಿಷಯಕ್ಕೆ ಬಂದಾಗ ಜಗತ್ತಿನಲ್ಲೇ ತೇಲುವ ಕಂಬ ಅಂದ್ರೆ ನೆಲಕ್ಕೆ ಆಧಾರವಿಲ್ಲದೆ ನಿರ್ಮಿಸಿದ ಈ ಬೃಹತ್ ಕಲ್ಲಿನ ಕಟ್ಟಡ ಹಾಗೂ ದೇವಸ್ಥಾನದ ಮೇಲ್ಚಾವಣಿಯ ಹಿಮ್ಮುಖದಲ್ಲಿ ನೈಸರ್ಗಿಕ ಗಿಡಗಳು ಹೂಗಳಿಂದ ರಚಿಸಲಾಗಿರುವ ಚಿತ್ರಗಳು ಮುಖ್ಯ ಗರ್ಭಗುಡಿಯ ಆಕರ್ಷಕ ಕೆತ್ತನೆಗಳಿಂದ ನಿರ್ಮಿಸಿರುವ ವೀರಭದ್ರೇಶ್ವರ ಮೂರ್ತಿ ದರ್ಗಾ ಮಾತೆ ಮೂರ್ತಿಗಳು ತುಂಬಾನೇ ಗಮನ ಸೆಳೆಯುತ್ತೆ. ಬೆಟ್ಟದಲ್ಲಿ ನಿರ್ಮಾಣವಾಗಿರುವ ಈ ದೇವಸ್ಥಾನಕ್ಕೆ ಸುತ್ತಲೂ ಕೂಡ ಕಡಿದಾದ ಕೋಟೆ ಇದ್ದು ಈಗಲೂ ಕೂಡ ಗಟ್ಟಿಮುಟ್ಟಾಗಿದೆ. ಇನ್ನು ಪ್ರವಾಸಿ ಪ್ರಿಯರ ಹಾಟ್ ಪ್ಲೇಸ್ ಆಗಿದ್ರು ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಸ್ಮಾರಕಗಳಿಗೆ ಸಂರಕ್ಷಣೆ ಇಲ್ಲದಿರುವುದು ತುಂಬಾನೇ ದುರ್ದೈವದ ಸಂಗತಿಯಾಗಿದೆ. ಆದ್ದರಿಂದ ಇತ್ತೀಚೆಗೆ ಪ್ರವಾಸಿ ಕನ್ನಡಿಗರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ವಿಶೇಷವಾಗಿ ಲೇಪಾಕ್ಷಿ ಅಂತಕ್ಕಂಥದ್ದು ಒಂದು ರೀತಿ ಸಾಕಷ್ಟು ಒಂದು ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಯಶಸ್ವಿಯಾಗಿದೆ, ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ. ಈ ಬಗ್ಗೆ ಸ್ವತಃ ಇಲ್ಲಿರ್ತಕ್ಕಂಥ ಸ್ಥಳೀಯ ಇತಿಹಾಸಗಳ ಬಗ್ಗೆ ಮತ್ತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಇಲ್ಲಿರ್ತಕ್ಕಂಥ ವಿರೂಪಣ್ಣ ಅಂತಕ್ಕಂಥ ಒಂದು ರೀತಿ ಪ್ರವಾಸಿ ಪ್ರಿಯರು ಮತ್ತೆ ಪ್ರವಾಸಿ ಒಂದು ರೀತಿ ಮಾರ್ಗದರ್ಶಿಯವರು ಸಿಕ್ಕಿದ್ದಾರೆ. ಬನ್ನಿ, ಅವ್ರೇನು ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚಿತ್ರಣ. ಸರ್ ನಮಸ್ತೆ, ಹೇಳಿ ಸರ್. ವಿಶೇಷವಾಗಿ ಲೇಪಾಕ್ಷಿ ಒಂದು ರೀತಿ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಏನು ಹೇಳಿಕ್ ಬಯಸ್ತೀರ? ಲೇಪಾಕ್ಷಿ ಎಂಬುದು ಒಳ್ಳೆ ಹೆಸರು. ಲೇಪಾಕ್ಷಿಗೆ ಹೆಸರು ಹೇಗೆ ಬಂತು ಅನ್ನೋದು ಒಂದು ಅದೊಂದು ಕತೆ. ನಾನು ಹೇಳೋದು ರಿಯಲ್ ಆಗಿ ನಡೆದಿರೋದು ಇದು ತ್ರೇತಾಯುಗದಲ್ಲಿ. ಭದ್ರಾಚಲಂ ಅಂತ ಒಂದು ತೆಲಂಗಾಣದಲ್ಲಿ ಈಗ ಇದೆ, ಅಲ್ಲೇ ರಾವಣಾಸುರ ಸೀತನ ಅಪಹರಿಸಿಕೊಂಡು ಈ ರೂಟ್ನಲ್ಲಿ ತಗೊಂಡು ಹೋಗ್ತಾ ಇರ್ತಾನೆ. ಅವಾಗ ಈ ಬಂಡೆ ಮೇಲೆ ಒಂದು ಜಟಾಯು ಬೋರ್ಡ್ ನೋಡಿ ಅವನ ಹತ್ರ ಯುದ್ಧ ಮಾಡುತ್ತೆ. ಅವನಾದ್ರೆ ಎರಡು ರೆಕ್ಕನ ಕಡ್ದಾಗ್ಬಿಟ್ಟ, ಈ ಬಂಡೆ ಮೇಲೆ ಪಕ್ಷಿ ಬಿದ್ದು ಹೋಗಿ ಅದು ಜಪ ಮಾಡ್ತಿದೆ ರಾಮ ರಾಮ ಅಂತ. ರಾಮ ಬಂದು ಇಲ್ಲಿ ಬಿದ್ದಿರೋ ಪಕ್ಷಿನ ನೋಡಿ ಲಯಪಕ್ಷಿ ಅಂತಾನೆ. ಆ ತಂದಿರೋ ಆ ಲಯಪಕ್ಷಿ ಎಂಬ ವರ್ಡ್ ಇವ್ರಿಗೆ ಹಂಗೆ ಲಯಪಕ್ಷಿ ಅಂತ ಹೆಸರು ಬಂತು. ದೊಡ್ಡವ್ರು ಹೇಳುದು ಅದು ನಮಗೆ ಫಿಲ್ಮ್ನಲ್ಲಿ ಸ್ಕೈನಲ್ಲಿ ತೋರಿಸ್ತಾರೆ ಫೈಟ್ ಮಾಡ್ದಂಗೆ. ಹಂಗಲ್ಲ, ಈ ಬೆಟ್ಟದ ಮೇಲೆ ಕೆಲವು ದಿನ ಯುದ್ಧ ಮಾಡಿದರೆ ಬರಡೆ ಒಂದು ರಾವಣ, ಬರಡಲ್ಲಿ ಬಿದ್ದವಾಗ ಬರಡಿಗೆ ಆಶೀರ್ವಾದ ಮಾಡಿದರೆ ಸೀತಾದೇವಿ. ಅವಾಗ ಪಾದ ಒಂದು ಇಟ್ಟಿದ್ದಾರೆ, ಪಾದ ಹಿಂಗೆ ಇಟ್ಟವಾಗ ಬಲಗಡೆ ಪಾದ ಸೀತಾದೇವಿ ಪಾದ ಇಲ್ಲಿದೆ, ಅದರಲ್ಲಿ ನೀರು ಬರ್ತಾ ಇದ್ದಾವೆ. ಯಾಕೆ ನೀರು ಬರೋದು ಅಂದರೆ ಜಟಾಯು ಬರಡು ಆ ನೀರನ್ನು ಕುಡಿತಾ ಇರ್ತಿತ್ತೆ. ರಾಮ ಬರೋವರೆಗೂ ಆ ನೀರು ಕುಡಿದು ಜೀವ ಇಟ್ಕೊಂಡಿದ್ದು, ರಾಮಗೆಲ್ಲ ವಿಷಯ ಹೇಳಿ ಸತ್ತೋಗ್ಬಿಡುತ್ತೆ. ಅವತ್ತು ಸೀತಾ ಇಟ್ಟರೋ ಪಾದ ಈಗ ನಾವು ನೋಡ್ಬೋದು, ಇಲ್ಲಿದೆ ಪಾದ. ಅದಕ್ಕೆ ಇದಿಷ್ಟು ದೊಡ್ಡ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳಿಬಿಟ್ಟು ಈ ವಿರೂಪಣ್ಣ ಎಂಬೋ ಟ್ರೆಜರರ್ ಈ ಟೆಂಪಲ್ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತಾನೆ. 1522ನಲ್ಲಿ ಬಿಗಿನ್ ಮಾಡಿದ್ದಾನೆ ದೇವಸ್ಥಾನ ಕಟ್ಟೋದಕ್ಕೆ. 1538 ವರೆಗೂ 1522ರಲ್ಲಿ ಬಿಗಿನ್ ಮಾಡಿದ್ದಾರೆ ಟೆಂಪಲ್ ಕಟ್ಟಕ್ಕೆ. 1538 ವರೆಗೂ ಈ ದೇವಸ್ಥಾನ ಕಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯ ತಮ್ಮ, ಅಚ್ಯುತ ದೇವರಾಯ ರಾಜ, ಆ ರಾಜ ಹತ್ರ ಕೆಲಸ ಮಾಡೋ ವಿರೂಪಣ್ಣ ಎಂಬ ಟ್ರೆಜರರ್ ಈ ಟೆಂಪಲ್ ಕಟ್ಟಿಸ್ತಾನೆ. ಇಲ್ಲಿ ಯಾಕೆ ದೇವಸ್ಥಾನ ಕಟ್ಟಿದ್ದವನು ವಿರೂಪಣ್ಣ ಅಂದ್ರೆ, ಮೊದಲಿಗೆ ಈ ದೇವಸ್ಥಾನ ಕಟ್ಟಿದ ಮೊದಲಿಗೆ ಈ ಪ್ಲೇಸ್ ಒಂದು ದೊಡ್ಡ ಬಂಡೆ, ಅದು ಆಮೆ ಶೇಪ್ ಅಲ್ಲಿರೋ ಬಂಡೆ, ಆಮೆ ಆಕಾರದಲ್ಲಿ. ಈ ಬಂಡೆ ಮೇಲೆ ಪಂಚಲಿಂಗ ದರ್ಶನ ಅಂತಾರೆ. 5 ಲಿಂಗ ಇದಾವೆ. ಒಂದು ಬಂದು ವೀರಭದ್ರ, ವೀರಭದ್ರ ಅಂಬೋದು ಅದು ಸ್ವಯಂಭೂ ಉದ್ಭವ ಲಿಂಗ ಒಂದು. ತ್ರೇತಾಯುಗದಲ್ಲಿ ರಾಮ ಬಂದು ಸ್ಥಾಪನೆ ಮಾಡಿರೋ ಲಿಂಗ ಒಂದು, ಎರಡು. ಅಲ್ಲಿಗೆ ಹನುಮಲಿಂಗ ಆಂಜನೇಯ ಸ್ಥಾಪನೆ ಮಾಡೋದು ಮೂರನೋದು. ನಾಲ್ಕನೋದು ಬಂದು ಅಗಸ್ತ್ಯ ಮಹಾಮುನಿ ಋಷಿ 5000 ಇಯರ್ಸ್ ಬ್ಯಾಕ್ ಈ ಬಂಡೆ ಮೇಲೆ ತಪಸ್ಸು ಮಾಡಿ ಆ ಋಷಿ ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾನೆ, ಅದು ನಾಲ್ಕನೋದು. 5ನೋದು ತಾಂಡವೇಶ್ವರ ಲಿಂಗ ಅಂತ. ಚೋಳರ ಕಾಲದಲ್ಲಿ ತಮಿಳ್ನಾಡುನು ರಾಜ ಹೆಸರು ಮಾಧವ್ ವರ್ಮ ಇಲ್ಲಿಗೆ ಬಂದವನೇ 800 ವರ್ಷ ಕೆಳಗಡೆ ಅಂದ್ರೆ 12th century ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾನೆ. ಆಲ್ರೆಡಿ ಅವೆಲ್ಲ ಬೆಟ್ಟದ ಮೇಲೆ ಇದ್ರೆ ಇವೆಲ್ಲ ನೋಡಿ ವಿರೂಪಣ್ಣ ಈ ಟೆಂಪಲ್ ಕಟ್ಟಕ್ಕೆ ಪ್ಲಾನ್ ಮಾಡ್ತಾನೆ. ರಾಜ ಪರ್ಮಿಷನ್ ತಕೊಂಡು ವಿಥೌಟ್ ಫೌಂಡೇಶನ್ ಸ್ಟೋನ್ ಮೇಲೆ 3 rounds ಕಟ್ಟಿದ್ದಾರೆ. ನಾವು ನಿಂತಿರೋದು ಇದು ಡ್ಯಾನ್ಸಿಂಗ್ ಹಾಲ್ ಫಸ್ಟ್ ರೌಂಡ್, ಸೆಕೆಂಡ್ ಥರ್ಡ್ ಆಚೆ ಇದಾವೆ. ಟೋಟಲ್ ಈಗ ಈ ದೇವಸ್ಥಾನದಲ್ಲಿ ಪಿಲ್ಲರ್ಸ್ ಎಲ್ಲ ನಾವು ಲೆಕ್ಕ ಹಾಕಿದ್ವಿ ಅಂದ್ಕೊಳ್ಳಿ, ಟೋಟಲ್ 876 ಕಂಬ ಈಗ ಈ ದೇವಸ್ಥಾನದಲ್ಲಿದ್ದಾವೆ. ಸರ್, ವಿಜಯನಗರ ಸಾಮ್ರಾಜ್ಯದ ಮೇಲೆ ಕೃಷ್ಣದೇವರಾಯ ನಂತರ ಸಾಕಷ್ಟು ಮುಸ್ಲಿಂ ದೊರೆಗಳು ಇದು ಮಾಡ್ತಾರಲ್ಲ, ಆ ಟೈಮಲ್ಲಿ ಸಾಕಷ್ಟು ಒಂದು ರೀತಿ ಇಲ್ಲಿಗೆ ಬರ್ತಾರೆ ವಿಜಯನಗರ ಈಗ ಶ್ರೀಕೃಷ್ಣದೇವದ ರಾಜ ಪೀರಿಯಡ್ನಲ್ಲಿ ಹಂಪಿ ಕ್ಯಾಪಿಟಲ್ ಸಿಟಿ. ಹಂಪಿಗೆ ಹಂಪಿ ಅಲ್ಲ ಅವರೇ
ಇದ್ಮಾಡ್ರದು ಕಟ್ಸಿರೋದು ಕೃಷ್ಣದೇವರಾಯ ಅವರ ತಮ್ಮ ಬಂದು ಪೆನಗೊಂಡೆ ಕ್ಯಾಪಿಟಲ್ ಸಿಟಿ ಆಗುತ್ತೆ ಪೆನಗೊಂಡೆ ಅಂದ್ರೆ ನಮಗೆ ಹತ್ರ 60 ಕಿಲೋಮೀಟರ್ ಆ ಪೆನಗೊಂಡೆನೇ ಸಾಮ್ರಾಜ್ಯ ಮಾಡ್ಕೊಂಡು ಅಚ್ಯುತರಾಯ ಅವರು ಈ ಟೆಂಪಲ್ ಕಟ್ಸಿದ್ದಾರೆ ಆ ಕೃಷ್ಣದೇವರಾಯ ಕಟ್ಟಿರೋ ಟೆಂಪಲ್ ನೋಡಿದ್ರೆ ನೀವು ಈಗ ನಮಗೆ ಎಲ್ಲ ಒಂದರ ಹೊಟ್ಟೆ ಉರಿಯುತ್ತೆ ಯಾಕಂದ್ರೆ ಈ ಬಹಮನಿ ಸುಲ್ತಾನ್ಸ್ ಹೋಗಿ ಎಲ್ಲ ಹಾಳು ಮಾಡಿದ್ದಾರೆ ಅಲ್ಲಿ ಒಂದು 90% ಹಂಪಿನಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ಅವರು ಅಲ್ಲಿ ಡ್ಯಾಮೇಜ್ ಮಾಡಿ ಮತ್ತೆ ಇಲ್ಲಿಗೆ ಬಂದವರು ಲೇಪಾಕ್ಷಿಗೆ ಲೇಪಾಕ್ಷಿಗೆ ಬಂದು ಇಲ್ಲಿನ ದಾಡಿ ಆಗಿದೆ ಈ ದೇವಸ್ಥಾನದಲ್ಲಿ ಬಹಮನಿ ಸುಲ್ತಾನ್ಸೇ ಒಂದು 60 ಸ್ಟ್ಯಾಚ್ಯೂಸ್ ಈ ಟೆಂಪಲ್ ಅಲ್ಲಿ ಕಟ್ ಆಗಿದೆ 60 ಸ್ಟ್ಯಾಚ್ಯೂ ಅಂದ್ರೆ ಇದು ನಮಗೆ ಕಮ್ಮಿ ಜಸ್ಟ್ ಒಂದು 10% ಇಲ್ಲಿ ಡ್ಯಾಮೇಜ್ ಆಗಿದೆ ಅದೇ ಹಂಪಿನಲ್ಲಿ ಆದ್ರೆ ಪೂರ 90% ಅನ್ನು ಡ್ಯಾಮೇಜ್ ಮಾಡಿದ್ದಾರೆ 6 ಮಂತ್ಸ್ ಅವರಿಗೆ ಅದೇ ಕೆಲಸ ಅವೆಲ್ಲ ಡ್ಯಾಮೇಜ್ ಮಾಡಿದ್ರೆ ಅವರ ಕೆಲಸ ಅಲ್ಲಲ್ಲಿ ನಮಗೆ ನೋಡಿದ್ರೆ ಇವಾಗ ಅಲ್ಲಲ್ಲಿ ಒಂದು ಕಂಬದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿರೋದನ್ನು ಕಾಣಿಸುತ್ತೆ ಸರ್ ಇದು ಉಪ್ಪು ಶಿಲ್ಪಗಳು ಅವಾಗ ಏನು ಮಾಡಿದ್ರಾ ಇದೆಲ್ಲ ಪೇಂಟಿಂಗ್ ಹಾಕಿದ್ದಾರೆ ಟಾಪ್ ಅಲ್ಲಿ ಇದು ಡ್ಯಾನ್ಸಿಂಗ್ ಹಾಲ್ ಡ್ಯಾನ್ಸ್ ಅಂದ್ರೆ ಆಗಿನ ಕಾಲದಲ್ಲಿ ನಾನು ಹೇಳ್ತೀನಿ ನೋಡಿ ಡ್ಯಾನ್ಸಿಂಗ್ ಹಾಲ್ ನಲ್ಲಿ ಟಾಪ್ ಎಲ್ಲ ಪೇಂಟ್ ಹಾಕಿದ್ದಾರೆ ಈ ಪೇಂಟಿಂಗ್ ಏನಪ್ಪಾ ಅಂದ್ರೆ ಇದು ನ್ಯಾಚುರಲ್ ಪೇಂಟಿಂಗ್ ನ್ಯಾಚುರಲ್ ಅಂದ್ರೆ ಈಗ ನಾವು ಸೊಪ್ಪು ಹಣ್ಣು ತರಕಾರಿ ಎಲ್ಲ ಹಾಕಿ ವಳ್ಳಲ್ಲಿ ಹಾಕಿ ಕುಟ್ಟಿದ್ರೆ ವಳ್ಳದ್ರೆ ವಳ್ಕಲ್ಲಲ್ಲಿ ಹಾಕಿ ಕುಟ್ಟಿದ್ರೆ ಜ್ಯೂಸ್ ಬರುತ್ತಲ್ಲ ಆ ಜ್ಯೂಸ್ ಅಲ್ಲಿ ಹಾಕಿರೋ ಪೇಂಟ್ ಇದು ಒಂದೇ ಸಲಿನೇ 1538 ನಲ್ಲಿ ಹಾಕಿರೋ ಪೇಂಟ್ ಈಗ ನಾವು ನೋಡ್ತಾ ಇದೀವಿ 1538 ನಲ್ಲಿ ಹಾಕಿರೋ ಪೇಂಟಿಂಗ್ಸ್ ಆ ಪೇಂಟ್ ಹಾಕಿರೋದು ಈ ದೇವಸ್ಥಾನ ಕಟ್ಟಿರೋ ಶಿಲ್ಪಿಗಳು ಇಬ್ರು ಹಂಪಣ್ಣ ಜಕ್ಕಣ್ಣ ಅವರು ಮೇನ್ ಲೀಡರ್ಸ್ ಅವರು ಅವಾಗಲ ಅವರೇ ಈ ಪೇಂಟ್ ಅನ್ನು ಹಾಕಿರೋದು 485 ವರ್ಷ ಆಗಿದೆ ಪೇಂಟ್ ಹಾಕಿ ಈ ಪೇಂಟಿಂಗ್ ಇಷ್ಟುವರೆಗೂ ಅದು ಯಾರು ಟಚ್ ಮಾಡಿಲ್ಲ ರೀಪೇಂಟ್ ಮಾಡಿಲ್ಲ ಅಜಂತ ಎಲ್ಲೋರನಲ್ಲಿನೂ ಅದು 900 ಇಯರ್ಸ್ ಬ್ಯಾಕ್ ಹಾಕಿರೋ ಪೇಂಟ್ ಅಲ್ಲಿ ಈ ಟೆಂಪಲ್ ಅಲ್ಲಿ ಮಾತ್ರ 485 ಇಯರ್ಸ್ ಆಗಿದೆ ಪೇಂಟ್ ಹಾಕಿ ಇಷ್ಟುವರೆಗೂ ಹೋಗಿಲ್ಲ ಇನ್ನ ಒಂದು ಇಂಪಾರ್ಟೆಂಟ್ ಏನಂದ್ರೆ ಈ ಪೇಂಟಿಂಗ್ ನಲ್ಲಿ ಡಿಸೈನ್ಸ್ ಇದಾವೆ ಡಿಸೈನ್ಸ್ ಅಂದ್ರೆ ಇವಾಗ ನಮ್ಮ ಮಾಮೂಲಾಗಿ ಯಂಗ್ಸರು ಸೀರೆ ಕೊಂಡ್ಕೊಂಡ್ಬೇಕಾದ್ರೆ ಬಾರ್ಡರ್ಸ್ ಅಂತ ನೋಡ್ತಾ ಇರ್ತಾರೆ ನೋಡ್ರಿ ಆ ಬಾರ್ಡರ್ ಡಿಸೈನ್ಸ್ ಈಗ ಈ ಟೆಂಪಲ್ ಅಲ್ಲಿ ಈ ಪೇಂಟಿಂಗ್ ನಲ್ಲಿ 450 ಡಿಸೈನ್ಸ್ ಇದಾವೆ ಹಿಂದ್ಗಡೆ ಒಂದಿದೆ ಟೆಂಪಲ್ ಬ್ಯಾಕ್ ಸೈಡ್ ಲತಾ ಮಂಟಪ ಅಂತ ಅದರಲ್ಲಿ 280 ಡಿಸೈನ್ ಇದಾವೆ ಟೋಟಲ್ ಈಗ ಈ ಟೆಂಪಲ್ ಅಲ್ಲಿ 730 ಡಿಸೈನ್ಸ್ ಇದಾವೆ 730 ಡಿಸೈನ್ಸ್ ಆಲ್ ಡಿಫರೆಂಟ್ ನೋ ಡಬಲ್ ರಿಪೀಟ್ ಇದನ್ನ ಏನ್ ಮಾಡ್ತಾರೆ ಈಗ ಧರ್ಮವರದೆಲ್ಲ ಡಿಸೈನ್ ತಗೊಂಡ ಸ್ಯಾರಿ ನಲಕ್ಕೆ ಅವರು ಧರ್ಮವರಂ ಸೀರೆಗಳು ಅಂತಾರೆ ನಮ್ಮ ಲೋಕಲ್ ಆಂಧ್ರ ಅವರು ಆ ತಮಿಳ್ನಾಡವ್ರು ಆದ್ರೆ ಅವ್ರು ತಗೊಂಡೋಗಿ ಹಾಕ್ತಾರೆ ಕಂಚಿ ಸ್ಯಾರೀಸ್ ಅಂತಾರೆ ನೀವು ಇದ್ರ ಕರ್ನಾಟಕದವ್ರು ಆದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂತಾರೆ ನಾವಾದ್ರೆ ಈ ಊರ್ನಲ್ಲಿ ಇರೋದಕ್ಕೆ ನಾವು ಇದಕ್ಕೆ ಲೇಪಾಕ್ಷಿ ಡಿಸೈನ್ ಲೇಪಾಕ್ಷಿ ಬಾರ್ಡರ್ ಅಂತೀವಿ ಯಾವೊಂದು ಡಿಸೈನು ಡಬಲ್ ರಿಪೀಟ್ ಇಲ್ಲ 730 ಡಿಸೈನ್ ಈಗ ನಮಗೆ ಈ ಟೆಂಪಲ್ ಅಲ್ಲಿ ಡಿಸೈನ್ ಕಾಣಿಸುತ್ತೆ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ ಇದು ಹ್ಯಾಂಗಿಂಗ್ ಇಲ್ಲ ಅಂದ್ರೆ ಇದು ಸರ್ ಕೂತ್ಕೊಳ್ಳಿ ಹಂಗಲ್ಲ ಸರ್ ನಾನು ತೋರಿಸ್ತೀನಿ ಆಮೇಲೆ ಕಾಣಿಸ್ತೈತೆ ಕಾಣಿಸ್ತೈತೆ ಒಳ್ಳೇದು ಸರ್ ಇದು ಡ್ಯಾನ್ಸಿಂಗ್ ಹಾಲ್ ಇದು ಈ ಡ್ಯಾನ್ಸಿಂಗ್ ಹಾಲ್ ನಲ್ಲಿ 70 ಕಂಬ 70ರಲ್ಲಿ ಎಲ್ಲ ಕಂಬಗಳು ನೆಲದ ಮೇಲೆ ಕೂತಿದಾವೆ ನೀವು ಅಬ್ಸರ್ವ್ ಮಾಡಿದ್ರೆ 69 ಪಿಲ್ಲರ್ಸ್ ಎಲ್ಲ ಗ್ರೌಂಡ್ ಟಚ್ ಆಗಿದೆ ದಿಸ್ ಒನ್ ಇದೊಂದು ಹ್ಯಾಂಗಿಂಗ್ ಪಿಲ್ಲರ್ ಹ್ಯಾಂಗಿಂಗ್ ಪಿಲ್ಲರ್ ಅಂದ್ರೆ ಫುಲ್ ಗ್ಯಾಪ್ ಇದೆ ಈ ದೇವಸ್ಥಾನ ಕಟ್ಟೋವಾಗ ಏನ್ ಮಾಡಿದ್ದಾರೆ ಅವರಿಬ್ಬರು ಶಿಲ್ಪಿಗಳು ಇಬ್ಬರಂದ್ರೆ ಹಂಪಣ್ಣ ಜಕ್ಕಣ್ಣ ಎಂಬ ಶಿಲ್ಪಿಗಳು ಅವ್ರ ದೇವಸ್ಥಾನ ಕತ್ತಿರೋರು ಅವ್ರೇನ್ ಮಾಡಿದ್ದಾರೆ ನಮ್ ಸ್ಕಿಲ್ ನೋಡ್ರಿ ನಮ್ ತೆಲುವಿ ನೋಡ್ರಿ ಅಂತ ಈ ಒಂದು ಪಿಲ್ಲರ್ ನ ಮೇಲೆ ಕೆಳದು ಟಾಪ್ ಅಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ ಕೆಳಗಡೆ ಗ್ಯಾಪ್ ಇದೆ ಫುಲ್ ಗ್ಯಾಪ್ ಅಂದ್ರೆ ನಾನು ಹೇಳ್ತೀನಿ ನೋಡಿ 2 ಇಂಚ್ ಗ್ಯಾಪ್ ಇರ್ತತೆ ಈ ಕಂಬ ಇದ್ದಿದ್ದು ಫಸ್ಟ್ ಇಲ್ಲಿ ಅದು ಹೆಂಗಿದೆ ಇಷ್ಟ ಹೈಟ್ ನಲ್ಲಿ ಹೆಂಗಿದೆ ಪಿಲ್ಲರ್ ಹಿಂಗಿದ್ರೆ ಟೆಸ್ಟ್ ಮಾಡಕ್ಕೆ ಇಬ್ಬರು ಇಂಜಿನಿಯರ್ಸ್ ಇಲ್ಲಿಗೆ ಬರ್ತಾರೆ ಒಂದಿನ 1902 ನಾನು ಹೇಳೋದು ಅವಾಗ ಇಂಡಿಯಾ ಅವ್ರದ್ದು ಬ್ರಿಟಿಷ್ ಅವ್ರ ಇಬ್ಬರು ಇಂಜಿನಿಯರ್ಸ್ ಬ್ರಿಟಿಷ್ನವ್ರು ಬಂದು ಈ ಪಿಲ್ಲರ್ ನೋಡ್ತಾರೆ ನೋಡಿ ಏನು ಇಷ್ಟು ದೊಡ್ಡ ಪಿಲ್ಲರ್ ಅಲ್ವಾ ನೆಲದ ಮೇಲೆ ಕೂತಿಲ್ಲ ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ ಆ ಲಿಂಕ್ ಏನೋ ನಾವು ತಿಳ್ಕೊಂಬನ ಅಂತ ಐರನ್ ರಾಡ್ಸ್ ತಗೊಂಡು ಬಂದ್ರು ಇಬ್ಬರು ಇಲ್ಲಿರೋ ಪಿಲ್ಲರ್ನ ಐರನ್ ರಾಡ್ಸ್ ನಲ್ಲಿ ಹಿಂದಕ್ಕೆ ಹಿಂಗೆ ಜರಗಿಸ್ತಾರೆ ಯಾವಾಗ ಹಿಂಗೆ ಜರಗಿಸಿದ್ರು ಇದು ಸ್ಟ್ರೈಟ್ ಆಗಿರೋ ಪಿಲ್ಲರ್ ಅವ್ರು ಜರಗಿಸಿದವಾಗ ಪಿಲ್ಲರ್ ಸ್ವಲ್ಪ ಸೈಡ್ಗೆ ಹಂಗೆ ಟಿಲ್ಟ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ಪಿಲ್ಲರ್ ಸ್ವಲ್ಪ ಟಿಲ್ಟ್ ಆಯ್ತು ಟಿಲ್ಟ್ ಆದವಾಗ ಒಂದು ಚೂರು ಇಲ್ಲಿ ನಾನು ತೋರಿಸ್ತೀನಿ ಆಮೇಲೆ 2 ಇಂಚ್ ಟಚ್ ಆಗುತ್ತೆ ಇದು ಟಚ್ ಆಗ್ತಲೇ ಟೋಟಲ್ ಇಲ್ಲಿರೋ 69 ಪಿಲ್ಲರ್ಸ್ ಎಲ್ಲ ಹೀಗೆ ಡಿಸ್ಟರ್ಬ್ ಆಗುತ್ತೆ ನಾವು ಇಸಿ ಈ ಪಿಲ್ಲರ್ ಮೇಲೆ ಅಡ್ಡ ಆಯ್ತಲ್ಲ ಮೇಲೆ ಸೈಡ್ಗೆ ಹೊರಟೋಗ್ಬಿಟ್ಟಿದೆ ಅದು ನೋಡ್ರಿ ಆ ಪಿಲ್ಲರ್ ಮೇಲೆ ಅಡ್ಡ ಆಯ್ತಲ್ಲ ಆ ಪ್ಯಾಕೆಟರ್ನ್ 2 ಜಾಯಿಂಟ್ ಆಗ್ಬಿಟ್ಟಿದೆ ಸೆಕೆಂಡ್ ಲೈನ್ ಅಲ್ಲಿ ಜರ ಚೇಂಜ್ ಆ ಮಿಡಿಲ್ ಬಂದು ಅಲ್ಲಿ ಫ್ಲವರ್ ಇದೆ ಒಂದು ಫ್ಲವರ್ ಅಂದ್ರೆ ಅದು ಶತಪತ್ರ ಕಮಲ ಅಂತೀವಿ ಆ ಫ್ಲವರ್ ಸ್ವಲ್ಪ ಹಿಂಗೆ ಡಿಸ್ಟರ್ಬ್ ಆಗಿದೆ ಅವಾಗ ಇಂಜಿನಿಯರ್ಸ್ ಭಯ ಬೀಳ್ತಾರೆ ಈ ಟೋಟಲ್ ಹಾಲ್ಗೆ ಇದೇ ಕೀ ಪಿಲ್ಲರ್ ಇದು ಬ್ಯಾಲೆನ್ಸ್ಡ್ ಪಿಲ್ಲರ್ ಸೆಂಟರ್ ಆಫ್ ಗ್ರಾವಿಟಿ ಇದ್ರಲ್ಲಿ ಕೊಟ್ಟಿದ್ದಾನೆ ಇದು ಹ್ಯಾಂಗಿಂಗ್ ಇದ್ರೆ ಬಿಲ್ಡಿಂಗ್ ಸೇಫ್ ಇದು ಫುಲ್ ಕುತ್ಕೊಂಡ್ರೆ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ ಸೆಂಟರ್ ಆಫ್ ಗ್ರಾವಿಟಿ ಅಂತ ಇದ್ರಲ್ಲಿ ಕೊಟ್ಟಿದ್ದಾರೆ ಇವಾಗ ನಾನು ತೋರಿಸ್ತೀನಿ ನೋಡ್ರಿ ನಿಮ್ಗೆ ಐಡಿಯಾ ಬಂದ್ಬಿಡ್ತೈತೆ ಒಂದ್ 2 ಇಂಚ್ ಮಾತ್ರ ಟಚ್ ಆಗುತ್ತೆ ನೋಡಿ ಇರು ಇರು ಸ್ಲೋಗ ಅಪ್ಲೈ ಮಾಡಿ ನೀನು ಕ್ಯಾಮ್ರಾ ನೋಡಿ ಹಂಗೆ ತಕೊಂಡ್ ಬಾಪಿ ನೋಡಿ ಈಗ ನೋಡಿ ಈಗ ನೋಡಿ ನೀವು ಅಬ್ಸರ್ವ್ ಮಾಡ್ರಿ ನಿಮ್ಗೆ ಗೊತ್ತಾಗುತ್ತೆ ಈ ಕಡೆ ಬಾಮಿ ನೋಡಿ ಇಲ್ಲಿ ಬರಲ್ಲ ಯಾಕೆ ಬರಲಿಲ್ಲ ಇಲ್ಲಿ 2 ಇಂಚ್ ಬರಲ್ಲ
ನಾನು ಹೇಳಿದ್ನಲ್ಲ ಬ್ರಿಟಿಷ್ನವರು ಯಾವಾಗ ಆ ಕಡೆಯಿಂದ ಐರನ್ ರಾಡ್ಸ್ ತಗೊಂಡು ತೊಳೆದ್ರಲ್ಲ ಸೈಡ್ ಬೆಂಡ್ ಆಯಿತು 2 ಇಂಚಿ ಮಾತ್ರ ಕೂತಿದೆ 1902 ಇದು ಟಚ್ ಆಗಿದೆ 1902 ಬಿಫೋರ್ ಫುಲ್ ಗ್ಯಾಪ್ ಇದೆ ಗ್ಯಾಪ್ ಇತ್ತು ನಾವು ನೋಡಿಲ್ಲ ಗ್ಯಾಪ್ ಇರುತ್ತೆ ಇದು ಫುಲ್ ಈಗ ಟಚ್ ಆಯ್ತು ಅನ್ಕೋ ಈ ಹಾಲೆಲ್ಲ ಬಿದ್ದೋಗ್ಬಿಡುತ್ತೆ ಆ ತರ ಕನೆಕ್ಷನ್ ಕೊಟ್ಬಿಟ್ಟಾರೆ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಅಂಬದು ಇದರಲ್ಲಿ ಕೊಟ್ಟಿದ್ದಾರೆ ಇದು ಅರ್ಥ ಆಯ್ತಲ್ಲ ಪಾರ್ವತಿ ದೇವಿ ಇವರಿಗೆ ಅಲಂಕಾರ ಮಾಡಕ್ಕೆ ಇವರು 7 ಜನ ಸಖಿಯರ್ ಬಂದವರು ಈಗ ನಮ್ಮ ಮನೆಯಲ್ಲಿ ಹೆಣ್ಣಿಗೆ ಅಲಂಕಾರ ಮಾಡಬೇಕಂದ್ರೆ ಬ್ಯೂಟಿ ಪಾರ್ಲರ್ಸ್ ಬರ್ತಾರೆ ಅವಾಗ ಪಾರ್ವತಿಗೆ ಮೇಕಪ್ ಗಳ್ಸ್ ಇವರು ಡಿಫರೆಂಟ್ ಡಿಫರೆಂಟ್ ಹೇರ್ ಸ್ಟೈಲ್ಸ್ ಸ್ಯಾರಿ ಡಿಸೈನ್ಸ್ ಆ ಕಾಲದಲ್ಲೇ ಇದ್ವು ಈ ತರ ಪಾರ್ವತಿ ದೇವಿಗೆ ಮೇಕಪ್ ಮಾಡ್ತಿದ್ರು ಇದು ಅವಾಗ ಓಲ್ಡ್ ಹೇರ್ ಸ್ಟೈಲ್ ಆ ಓಲ್ಡ್ ಹೋಗಿ ಈಗ ಅದು ನ್ಯೂ ಆಗಿದೆ ಇವಾಗ ಎಲ್ಲರೂ ಯೂಸ್ ಮಾಡ್ತಾರಲ್ಲ ಮತ್ತೆ ಅಲ್ಲಿಗೆ ಬರ್ರಿ ರಂಬೆ ಅಂದ್ರೆ ಗೊತ್ತಲ್ಲ ಅದೇ ಅದೇ ಅವ್ರು ಅಲ್ಲಿ ಸರ್ಗಲೋಕದಲ್ಲಿ ಇರೋದು ಅದು ಇಲ್ಲಿ ತೋರಿಸಿದ್ದಾರೆ ಇಮ್ಯಾಜಿನೇಷನ್ ನಿಮ್ಗೆ ಹೇಳೋದು ರಿಯಲ್ ರಂಬೆ ಅಲ್ಲಿ ಬಂದಿಲ್ಲ ಈ ಡ್ಯಾನ್ಸಿಂಗ್ ಹಾಲ್ ಮೇಲೆ ನೋಡಿ ಫ್ಲವರ್ ಆ ಫ್ಲವರ್ ಬಂದು ಶತಪತ್ರ ಕಮಲ 100 ಪೆಟಲ್ಸ್ ಲೋಟಸ್ ಅಂತೀವಿ 12 ಪೀಸಸ್ ಒಂದು ರೌಂಡ್ ನಲ್ಲಿ 4 ಪೀಸ್ ಸೆಕೆಂಡ್ ರೌಂಡ್ ನಲ್ಲಿ 4 ಅಪೋಸಿಟ್ ಅದರೊಳಗೆ ಇನ್ನೊಂದು ರೌಂಡ್ ನಲ್ಲಿ 4 ಹಿಂಗೆ 12 ಪೀಸಸ್ ಒಂದು ಲೋಟಸ್ ತರ ಸೆಟ್ ಮಾಡವ್ರೆ 100 ದಳ ಪುಷ್ಪ ಈ ಹಾಲ್ ನಲ್ಲಿ ನೋಡ್ರಿ ಈ ಪಿಲ್ಲರ್ ಅಲ್ಲಿ ಶೀಸ್ ರಂಬಾ ಡ್ಯಾನ್ಸಿಂಗ್ ಇವರೇ ರಂಬೆ ಡ್ಯಾನ್ಸ್ ಮಾಡ್ತಿದ್ದಾರೆ ರಂಬೆ ಡ್ಯಾನ್ಸ್ ಮಾಡುವಾಗ ದತ್ತಾತ್ರೇಯ ಬಂದು ತಾಳ ಹಾಕ್ತಿದ್ದಾನೆ ತ್ರೀ ಹೆಡ್ಸ್ ದತ್ತಾತ್ರೇಯ ತಾಳ ಹಾಕ್ತಿದ್ದಾನೆ ಇಲ್ಲಿ ಈಶ್ವರ ಬಂದವ್ರೆ ನಾಟ್ಯ ನೋಡೋದಿಕ್ಕೆ ಪಾರ್ವತಿ ದೇವಿ ನಾಟ್ಯ ನೋಡಕ್ಕೆ ಬಂದವ್ರೆ ಸನ್ ಸೂರ್ಯ ಮೇಳ ಬಾರಿಸಿದ್ದಾರೆ ತಂಬೂರ ವೀಣವಾದ್ಯಂ ರಿಟೇಶ್ವರ ಡೋಲು ನಂದೀಶ್ವರ ಮೃದಂಗಂ ಪಂಚಮುಖ ಬ್ರಹ್ಮ ಮೃದಂಗ ಅಲ್ಲಿ ನಟರಾಜ ಇದು ಮೂನ್ ಗಾಡ್ ಚಂದ್ರ ಹಿ ಇಸ್ ದ ಬಿಲ್ಡರ್ ಆಫ್ ದ ಟೆಂಪಲ್ ವಿರೂಪಣ್ಣಮ್ಮನ್ ಇವನೇ ರಾಜ ಇವರೇ ರಾಜ ಹತ್ರ ಕ್ಯಾಶಿಯರ್ ನಾನು ಹೇಳಿದ್ನಲ್ಲ ಇಷ್ಟೊತ್ತು ವಿರೂಪಣ್ಣ ವಿರೂಪಣ್ಣ ಅಂತ ಆ ಬ್ಲಾಕ್ ಟೋಪಿ ಇಟ್ಕೊಂಡಿರೋದೇ ಟೆಂಪಲ್ ಕಟ್ಸಿರೋ ವಿರೂಪಣ್ಣ ಸೆಕೆಂಡ್ ಅವ್ರ ಬ್ರದರ್ ವೀರಣ್ಣ ಇವರು ರಾಜ ಹತ್ರ ಸೈನ್ಯಾಧ್ಯಕ್ಷ ಅಂತ ಹಂಗಂದ್ರೆ ಆರ್ಮಿ ಕಮಾಂಡರ್ ಎ ಟೂ ಮೆಂಬರ್ಸ್ ವಿರೂಪಣ್ಣ ಸನ್ಸ್ ಅಂದ್ರೆ ಮಕ್ಕಳು ಇನ್ನ ಇಬ್ರು ಇದ್ರಲ್ಲ ವೈಟ್ ಟೋಪೀಸ್ ಫಸ್ಟ್ ಹಂಪಣ್ಣ ಸೆಕೆಂಡ್ ಜಕ್ಕಣ್ಣ ಇವರೇ ಈ ದೇವಸ್ಥಾನಕ್ಕೆ ಎತ್ತಿರೋ ಶಿಲ್ಪಿಗಳು ಆ ಕಡೆ 5 ಮೆಂಬರ್ಸ್ ಇವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್ ಇಂಪಾರ್ಟೆಂಟ್ ಒಂದು 10 ಜನನ ನಮ್ಗೆ ಇಲ್ಲಿ ಪೇಂಟ್ ಅಲ್ಲಿ ಹಾಕಿ ತೋರಿಸಿದ್ದಾರೆ ಇವಾಗ ನಾನು ಡಿಸೈನ್ಸ್ ಅಂತ ಹೇಳಿದ್ನಲ್ಲ ಅವಲೇ ನಿಮ್ಗೆ ಈ ಟೂ ಪಿಲ್ಲರ್ ಸೆಂಟರ್ ಫ್ಲವರ್ ಆಯ್ತಾ ನಾವು ದಿಸ್ ಡಿಸೈನ್ ಇವಾಗ ಸೋಫಾ ಕವರು ಡೋರ್ ಕಟ್ಟನ್ ರಗ್ ಮೇಲೆ ಬರುತ್ತಾ ಆ ಟೂ ಪಿಲ್ಲರ್ ಸೆಂಟರ್ ನೋಡ್ರಿ ಬೇರೆ ಆ ಟೂ ಪಿಲ್ಲರ್ ಸೆಂಟರ್ ಬೇರೆ ಬಾರ್ಡರ್ಸ್ ನೋಡ್ರಿ ಬೇರೆ ಡಿಸೈನ್ ಅಲ್ಲಿ ಲೈನ್ ಬಾರ್ಡರ್ ಹಂಗೆ ಈ ಹಾಲ್ನ ಡಿಸೈನ್ ಅಲ್ಲಿ ಲೆಕ್ಕ ಹಾಕಿದ್ರೆ 450 ಡಿಸೈನ್ ಈ ಒಂದು ಹಾಲ್ನಲ್ಲೇ ಇದಾವೆ ಇದು ಡ್ಯಾನ್ಸಿಂಗ್ ಹಾಲ್ ಇದರಲ್ಲಿ ಡಿಸೈನ್ 450 ಇದಾವೆ ಮತ್ತು ಅಲ್ಲಿ ಬರ್ರಿ ಒಂದು ರೀತಿ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ದೊರೆ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಸುವರ್ಣಿಗ ಕಂಡಿರ್ತಕ್ಕಂಥ ಸಾಮ್ರಾಜ್ಯ ದಕ್ಷಿಣ ಕರ್ನಾಟಕದಲ್ಲೇ ಇಂಥ ಸಂದರ್ಭದಲ್ಲಿ ಅವರ ತಮ್ಮ ಆಗಿರ್ತಕ್ಕಂಥ ಅಚ್ಯುತರಾಯ ಆಡಳಿತ ಅವಧಿಯ ಸಂದರ್ಭದಲ್ಲಿ ವಿರುಪಣ್ಣ ಅಂತ ಹೇಳ್ಬಿಟ್ಟು ಒಬ್ಬ ಹಣಕಾಸು ಸಚಿವ ಇವನ್ನೆಲ್ಲ ನಿರ್ಮಿಸ್ತಾರೆ ಅಂತಕ್ಕಂಥ ಪ್ರತೀತಿ ಇದೆ ಸಾಕಷ್ಟು ವಿಭಿನ್ನವಾಗಿದೆ ಇವಾಗೂ ಸಹ ಐತಿಹಾಸಿಕ ಸ್ಮಾರಕಗಳು ತನ್ನ ಗತ ವೈಭವದ ಇತಿಹಾಸವನ್ನು ಹೇಳ್ಕೊಂಡಿದ್ದಾವೆ ಇಲ್ಲಿರ್ತಕ್ಕಂಥ ಚಿತ್ರಣಗಳು ಇರ್ಬೋದು ಇಲ್ಲಿರ್ತಕ್ಕಂಥ ಸ್ಮಾರಕಗಳು ಇರ್ಬೋದು ಸಾಕಷ್ಟು ಪ್ರತೀತಿಗಳಿದ್ದಾವೆ ಆದಾಗ್ಯೂ ಸಹ ಇಲ್ಲಿರ್ತಕ್ಕಂಥ ಒಂದು ರೀತಿ ಪ್ರಾಚ್ಯವಸ್ತು ಇಲಾಖೆ ಯಾಕೆ ನಿರ್ಲಕ್ಷ್ಯ ವಹಿಸಿದೆ ಅಂತಕ್ಕಂಥದ್ದೇ ತುಂಬಾ ದುರ್ದೈವದ ಸಂಗತಿ ಪ್ರವಾಸೋದ್ಯಮ ಇಲಾಖೆ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಒಂದು ರೀತಿ ನೋಡಿ ಪ್ರತಿಯೊಂದು ಒಂದೊಂದು ಸ್ಮಾರಕಗಳು ಸಹ ಒಂದು ರೀತಿ ಗತ ವೈಭವದ ಇತಿಹಾಸ ಹೇಳ್ತವೆ ಆಯ್ತಾ ಆದ್ರೆ ಇದನ್ನ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ಬೇಕಾದ್ರೆ ಹೆಚ್ಚಿನ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಸಾಕಷ್ಟು ಒಂದು ರೀತಿ ಐತಿಹಾಸಿಕ ಪುರಾತತ್ವ ಇಲಾಖೆ ಗಮನ ವಹಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಒಂದು ರೀತಿ ಆಗಿನ ಕಾಲದಲ್ಲಿ 1537 ಒಂದು ರೀತಿ ಈ ಒಂದು ಪೇಂಟಿಂಗ್ ಮಾಡಿರ್ತಕ್ಕಂಥದ್ದು ಅದು ಒಂದು ರೀತಿ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸಿ ವಿಜಯನಗರ ಸಾಮ್ರಾಜ್ಯದ ಅರಸರು ಒಂದು ರೀತಿ ನಿರ್ಮಿಸತಕ್ಕಂಥ ಇದುಗಳು ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಇನ್ನ ಸಾಕಷ್ಟು ಒಂದು ರೀತಿ ಆಕರ್ಷಣೀಯವಾಗಿದ್ದಾವೆ ಸಾಕಷ್ಟು ವಿಭಿನ್ನ ಶೈಲಿಗಳಿದ್ದಾವೆ ಇಂತಹ ಒಂದು ರೀತಿ ಸ್ಮಾರಕಗಳಿಗೆ ಯಾಕೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ